ನಮಸ್ಕಾರ, ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಇಂಪ್ರೆಸ್ ಕಾಲೇಜ್ ಸಭಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಅಭಿಮಾನಿ ಬಳಗದಿಂದ ಶಿಕ್ಷಕ ವರ್ಗ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಸರ್ಕಾರದ ಮುಂದಿರುವ 7ನೇ ವೇತನ ಆಯೋಗ ಶಿಫಾರಸು ಜಾರಿಗೆ ತರಲು 18,000 ಕೋಟಿ ರೂ ಬೇಕಾಗಿದ್ದು, ಜೊತೆಗೆ ಓಪಿಎಸ್ ಜಾರಿಗೆ ಸಹ 100 ಕೋಟಿ ರೂ ಹಣ ಬೇಕು. ಹಾಗಾಗಿ ಒಂದೇ ದಿನದಲ್ಲಿ ಎಲ್ಲವನ್ನೂ ಜಾರಿಗೆ ತರಲು ಸಾಧ್ಯವಿಲ್ಲ. 6ನೇ ವೇತನ ಆಯೋಗ ಜಾರಿಗೆ ತಂದಿದ್ದು ಸಹ ನಮ್ಮದೇ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ಯಾರಿಗೂ ಮೋಸ ಮಾಡಲ್ಲ, ತಾಳ್ಮೆಯಿಂದ ಇರಿ ಅಂತ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಅತ್ಯಂತ ಸಂತೋಷ ಆಗಿರೋದು ಯಾರಿಗಪ್ಪ ಅಂದ್ರೆ ನನಗೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸುದೀರ್ಘವಾಗಿ 2 ಚುನಾವಣೆಗಳನ್ನು ಮಾಡಿದ್ದೇನೆ. ನನ್ನ ಅಧ್ಯಕ್ಷತೆಯಲ್ಲೂ ಕೂಡ ಗೆಲ್ಲಲಿಲ್ಲ ಅವರು. ಆದರೆ ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಾನು ಅಭಿಮಾನದಿಂದ ಕಾಣತಕ್ಕಂಥ ಒಬ್ಬ ವ್ಯಕ್ತಿ ಗೆದ್ದಿದ್ದಾನೆ ಅಂದರೆ ಬಹಳ ಸಂತೋಷವನ್ನು ಪಡ್ತಕ್ಕಂಥವನು ನಾನು. ಈ ಕಾರ್ಯಕ್ರಮದಲ್ಲಿ ಕೃತಜ್ಞತೆಯನ್ನು ಅರ್ಪಿಸುವಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮೊದಲನೇದಾಗಿ ನಾನು ಹೇಳಬೇಕಾಗಿದ್ದು ನನ್ನ ಸಹೋದರಿ ಮಗಳು ನಮ್ಮ ಪೂರ್ಣಿಮಾ. ಯಾಕೆಂದರೆ ಅವರ ತಂದೆ ಕೃಷ್ಣಪ್ಪನವರು ನಾನು ಜೊತೆ ಜೊತೆಯಲ್ಲಿ. ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮಾತನಾಡಿ, ಅನುದಾನಿತ ಶಾಲೆಗಳ ಒಕ್ಕೂಟ ಹಾಗೂ ಎಲ್ಲ ಶಿಕ್ಷಕರು ನನ್ನ ಗೆಲುವಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ನಮ್ಮದೇ ಸರ್ಕಾರವಿದೆ, ಇವರನ್ನ ಗೆಲ್ಲಿಸಿಕೊಂಡರೆ ಅನುಕೂಲವಾಗಲಿದೆ ಎಂಬ ನಿಮ್ಮ ವಿಶ್ವಾಸವನ್ನು ಹುಸಿಗೊಳಿಸಲ್ಲ. ವೋಟ್ ಫಾರ್ ಓಪಿಎಸ್ ಹೆಚ್ಚು ಸಹಕಾರವನ್ನು ನೀಡಿದೆ. ವೇತನ ತಾರತಮ್ಯ ನಿವಾರಣೆ, ಓಪಿಎಸ್ ಜಾರಿ, ಅನುದಾನಿತ ಶಾಲೆಗಳ ಸಿಬ್ಬಂದಿ ನೇಮಕ ಹಾಗೂ ಮತ್ತಿತರರ ಬೇಡಿಕೆಗಳ ಕುರಿತು ಸರ್ಕಾರದ ಒತ್ತಡ ನೀಡುವ ಸಂಬಂಧ ಕ್ರಮ ವಹಿಸುತ್ತೇನೆ, ಹೀಗೆಂದು ಭರವಸೆಯನ್ನ ನೀಡಿದ್ರು. ಅವರವರು ಬೈದು ಒಂದಷ್ಟು ಓಟು ಬಂದಿದೆ, ಒಂದಷ್ಟು ಓಟು ಕಳೆದವ್ರೆ ಬೈದು ನಮ್ಮ ವಯಸ್ಸಿಗೆ ಒಂದಷ್ಟು ಜನ ಅಂತೂ ಅದು ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನನಗೆ ಬಂದು ಪರಿಚಯ ಮಾಡ್ಕೊಂಡು ಹೋದ್ರೆ ಹೊರತು ಈ ಸಲ ನಾವು ಮಾಡ್ತಾ ಇದ್ದೀವಿ, ನಿಮ್ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು. ಅವ್ರ ಆತ್ಮಸ್ಥೈರ್ಯ ಎಷ್ಟು ಮಟ್ಟಿಗಿತ್ತು ಅಂದ್ರೆ ಈ ಸಲ ಬದಲಾವಣೆ ತರಲೇಬೇಕು, ಇಲ್ಲಿ ನಮ್ಮವ್ರನ್ನೊಬ್ಬರನ್ನ ಮಾಡ್ಕೊಳ್ಳೇಬೇಕು ಅನ್ನುವಂತ ಒಂದು ದೃಢವಾದ ಸಂದರ್ಭ ಮಾಡಿಬಿಟ್ಟಿದ್ರು ಅವರು. ಅವ್ರು ಸಾಕಷ್ಟು ಜನ ನನಗೆ ಕಾಣಲಿಲ್ಲ. ಆಗ ಅಂಡರ್ಕರೆಂಟ್ ನಮ್ಮ ತಿಪ್ಪೇಸ್ವಾಮಿ ಹೇಳಿ ಎಲ್ಲಿ ಆಚೆ ತಿಪ್ಪೇಸ್ವಾಮಿ, ಆ ಅಂಡರ್ಕರೆಂಟು ಕೋಲಾರ ಮುಳಬಾಗಿಲಿಂದ ಪ್ರಾರಂಭವಾಗಿ ಕೊನೆಯ ದಾವಣಗೆರೆವರೆಗೂ ಅಂಡರ್ಕರೆಂಟ್ ಪಾಸ್ ಆಗ್ತಾ ಇದೆ. ಆ ಒಂದು ಧೈರ್ಯ ನನಗಿತ್ತು. ಖಂಡಿತ ಒಂದು ಬದಲಾವಣೆ ಮಾಡಲಿಕ್ಕೆ ಶಿಕ್ಷಕರು ನಿರೀಕ್ಷೆ ಅಂದರೆ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಫಲಿತಾಂಶದಲ್ಲಿ ಖಂಡಿತ ಹೊರಗಡೆ ಬರುತ್ತೆ ಅಂತೇಳಿ ಹೇಳ್ತಿದ್ರು. ಪೂರ್ಣಿಮಾನೇ ಹೇಳ್ತಿದ್ರು, ನೋಡು ಇದು ಕೊನೆ, ನೀನೇನಾದರೂ ಹಿಂದೆ ಮುಂದೆ ಆಗೋಂಗಿದ್ರೆ ಹಿಂದೆ ಸರಿಸ್ಬಿಡು, ಚುನಾವಣೆಗೆ ಆಡಬೇಡ ಅಂತ ನನ್ನ ಹೆಂಡತಿನೇ ತಾಕೀತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಹಾಗಾಗಿ ಖಂಡಿತ ಇದು ಪಕ್ಷದ ಎಲ್ಲ ಮುಂಚೂಣಿ ಘಟಕಗಳು ನಮ್ಮ ಸಚಿವರು ಒಂದಷ್ಟು ಸೂಕ್ಷ್ಮವಾಗಿ ನಾನು ಕೇಳಿದ್ರು, ಶ್ರೀನಿವಾಸ್ ನಿನಗೆ ಗೊತ್ತಿಲ್ಲ ನಿನ್ನ ಅಪೋನೆಂಟ್ ಎಷ್ಟು ಕಿಲಾಡಿ ಅಂತ ಹೇಳಿರ್ತೇನೆ, ನನ್ನ ಹತ್ರ ಯಾವತ್ತೂ ಮಾತಾಡೋ ಒಂದು ಫೋಟೋ ತೊಗೊಂಡೋಗಿ ನನ್ನ ಶಾಲೆಯಲ್ಲೇ ನನ್ನ ಲೆಕ್ಚರ್ಗೆ ತೋರಿಸಿ ಆಲ್ರೆಡಿ ನಮ್ಮ ನಿಮ್ಮ ಅಧ್ಯಕ್ಷರ ಆಶೀರ್ವಾದ ಮಾಡಿದ್ದಾರೆ ಓಟ್ ಹಾಕ್ರೆ ಅಂತ ಹಾಕ್ಸ್ಕೊಂಡ್ಬಿಡ್ತಾರೆ, ಹುಷಾರು ಅಂತ ಹೇಳಿ ಇದೇ ಮಾತನ್ನು ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಹೇಳಿದ್ರು. ಯಾವತ್ತಾದ್ರೂ ಭೇಟಿ ಆದಾಗ ಒಂದು ಫೋಟೋ ತೆಗೆಸ್ಕೊಂಡಿರ್ತಾರೆ, ಆ ಫೋಟೋನ ಅವರೇ ವಿದ್ಯಾಸಂಸ್ಥೆಗಳಲ್ಲಿ ನೋಡಿ ಈಗ ತಾನೇ ಅವ್ರು ಫೋಟೋ ತೆಗೆಸ್ಕೊಂಬಂದಿದ್ದೀನಿ, ನನಗೆ ಹೇಳಿದ್ದಾರೆ ಅವ್ರ ಆಶೀರ್ವಾದ ಇದೆ ನೋಡಿ ಈ ಥರ ಎಲ್ಲ ನಡೀತದೆ ಅಂತೇಳಿ ಅವ್ರು ನನ್ನ ಸೂಕ್ಷ್ಮವಾಗಿ ಗಮನಿಸಿ ಫಸ್ಟ್ ತುಮಕೂರಲ್ಲಿ ನಾನು ಮೊದಲ ಸಭೆ ಮಾಡಿದಂಥ ನನ್ನ ಹಿರಿಯರು ಅಂದರೆ ನಮ್ಮ ನಂಜುಂಡಪ್ಪ ಅವ್ರು ನಾನು ಯಾವತ್ತೂ ಮರೆಯೋಗ್ತೀವಿ. ನಮ್ಮ ಅಧ್ಯಕ್ಷರ ಆದೇಶದ ಮೇಲೆ, ನಮ್ಮ ಸಚಿವರ ಆದೇಶದ ಮೇಲೆಗೆ ಮೊದಲ ಸಭೆ ಕರೆದು ರಿನ್ಯೂವಲ್ಗೆನೆ ಅಂದರೆ ಎನ್ರೋಲ್ಮೆಂಟ್ಗೆನೆ ಕರೆಸು ಎಲ್ಲ ಮುಖ್ಯೋಪಾಧ್ಯಾಯಗಳನ್ನ ಕರೆಸಿ ಅಲ್ಲಿ ಕೂಡಿಸಿ ಎಲ್ಲರೂ ಒಂದು ಓಟ್ ಬಿಡ್ತೀರಿ ಎನ್ರೋಲ್ ಮಾಡಬೇಕು ಅಂತೇಳಿ
ಎಲ್ಲರಿಗೂ ಹೇಳಿ ಮಾಡಿದ್ರು. ಅದಾದ ಮೇಲೆ ಮೂರು ಸಭೆಗಳನ್ನು ಮಾಡಿಕೊಟ್ಟು ನಮಗೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಹಾಲಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಷಣ್ಮುಖಪ್ಪ, ಎನ್ ಗೋವಿಂದರಾಜು, ಡಾಕ್ಟರ್ ರಫೀಕ್ ಅಹಮದ್, ಇಕ್ಬಾಲ್ ಅಹಮದ್, ಸುಲ್ತಾನ್ ಮೊಹಮ್ಮದ್, ವಿಒ ಡಾಕ್ಟರ್ ಸೂರ್ಯಕಲಾ, ಕೆಎಸ್ ಕಿರಣ್ ಕುಮಾರ್, ಚಿಕ್ಕಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿನ ಸದಾಶಿವ ನಗರದಲ್ಲಿರುವ ಶ್ರೀ ಸಿದ್ದಾರ್ಥ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ತುಮಕೂರು ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ಕಬಡ್ಡಿ ಒಂದು ದೇಶೀಯ ಆಟ, ಅದನ್ನು ನಾವೆಲ್ಲರೂ ಪ್ರೋತ್ಸಾಹಿಸಿ ಬೆಳೆಸಬೇಕಾಗಿದೆ. ಜನರು ತಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಲವು ರೀತಿ ದೈಹಿಕ ಕಸರತ್ತನ್ನ ನಡೆಸುತ್ತಾರೆ. ಆದರೆ ಕಬಡ್ಡಿ ಆಟವಾಡೋದ್ರಿಂದ ಒಳ್ಳೆಯ ಆರೋಗ್ಯದ ಜೊತೆಗೆ ಉತ್ತಮ ದೇಹದಾಢ್ಯತೆ ಪಡೆಯಲು ಸಾಧ್ಯವಾಗುತ್ತೆ. ದೇಹ ಮತ್ತು ಮನಸ್ಸಿನ ಸಮತೋಲನಕ್ಕೆ ಕ್ರೀಡಾ ಚಟುವಟಿಕೆಗಳು ಅತ್ಯಂತ ಸಹಕಾರಿಯಾಗಿದೆ. ಸರ್ಕಾರಿ ಉದ್ಯೋಗ ಶಿಕ್ಷಣದಲ್ಲಿ ಕ್ರೀಡಾಪಟುಗಳಿಗೆ 2% ಮೀಸಲಾತಿ ಲಭ್ಯವಿದೆ. ಕ್ರೀಡಾಪಟುಗಳು ಅರ್ಧಕ್ಕೆ ಕ್ರೀಡೆಯನ್ನು ಮೊಟಕುಗೊಳಿಸದೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂತಹ ಒಳ್ಳೆಯ ಕ್ರೀಡಾಪಟುಗಳಾಗಿ ಅಂತ ಹಾರೈಸಿದರು. ಉದ್ಘಾಟನೆಗೆ ಸಾಕ್ಷಿದಾರರಾಗಿದ್ದಾರೆ. ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ಕ್ರೀಡಾಸಕ್ತರು ಹಾಗೂ ಕಬಡ್ಡಿ ತಂಡದ ಎಲ್ಲ ಕ್ರೀಡಾಪಟುಗಳು ತಮಗೆಲ್ರಿಗೂ ವಂದಿಸಿ, ಇಂಥ ಕಬಡ್ಡಿ ಆಟ ತುಮಕೂರು ನಗರಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿತ್ತು. ಇಂಥ ದೇಶೀಯ ಆಟವನ್ನು ನಾವುಗಳೆಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕು. ನಮಗೆ ಒಂದು ದೊಡ್ಡದಾದಂಥ ಆತ್ಮವಿಶ್ವಾಸದ ಜೊತೆಗೆ ನಾವುಗಳೆಲ್ಲರೂ ಜಿಮ್ಗೆ ಹೋಗ್ತೀವಿ, ಬೇರೆ ಬೇರೆ ಆಟದ ಮೈದಾನಗಳು ಹೋಗ್ತೀವಿ, ಅದೆಲ್ಲದಕ್ಕೂ ಪೂರಕವಾಗಿ ಕ್ರೀಡೆ ಒಂದಿದ್ದರೆ ಮನಸ್ಸು ಹಾಗೂ ದೇಹ ಹೇಗೆ ನಾವು ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳಿ ನಮಗೆ ಚಿಕ್ಕಂದಿನಿಂದ. ಸಮಾಜ ಸೇವಕ ಪಾಲನೇತ್ರಯ್ಯ ಮಾತನಾಡಿ, ಬಡತನದಿಂದ ಬಂದ ನಮಗೆ ಈ ರೀತಿಯ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಅವಕಾಶಗಳೇ ಲಭಿಸುತ್ತಿರಲಿಲ್ಲ. ಹಾಗಾಗಿ ತುಮಕೂರಿನ ಯಾವುದೇ ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ನಡೆದರೂ ನನ್ನ ಕೈಲಾದ ಸಹಾಯವನ್ನ ಮಾಡ್ತೇನೆ. ಆ ಮಕ್ಕಳ ಆಟ ನೋಡಿ ನಾನೇ ಆಟವಾಡಿದಷ್ಟು ಆನಂದ ಪಡ್ತೇನೆ. ಕ್ರೀಡೆಯಿಂದ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ. ಹಾಗಾಗಿ ಇಂತಹ ಚಟುವಟಿಕೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ರಾಜ್ಯಕ್ಕೆ ದೇಶಕ್ಕೆ ಹೆಸರು ತರಬೇಕು ಅಂತ ಆಶಯ ವ್ಯಕ್ತಪಡಿಸಿದರು. ಭಾಳ ಉತ್ಸಾಹ ಮಕ್ಕಳು ಕಂಡ್ರೆ, ಅದಕ್ಕೋಸ್ಕರ ಇವತ್ತು ಅವರೆಲ್ಲೂ ಹೋಗಲ್ಲ, ಅದನ್ನು ಬಂದಿರೋದೆ ಪುಣ್ಯ. ಅವರೆಲ್ಲ ನಾನು ನೋಡೇ ರಾಜ್ಯವತ್ತು ಇಂಥ ಆಟೋಪಕರಣ ಪೀಠೋಪಕರಣ ಇಂಥ ಜಾಗಕ್ಕೆ ಬಂದಿರೋದು ನಾನು ಇವತ್ತೇ ನೋಡ್ತಾ ಇರೋದು. ಏನಕ್ಕೆ ಅಂದರೆ ಪೂಜೆ ಪುನಸ್ಕಾರಕ್ಕೆ ಹೋಗ್ತಾರೆ, ಅವ್ರು ನೋಡ್ರಿ ಎಷ್ಟು ಅವ್ರಿಗೆ ಕಾಳಜಿ ಇದೆ, ನೀವು ಅರ್ಥ ಮಾಡ್ಕೊಂಬಾಗ್ತದೆ. ಯಾಕೆಂದರೆ ಆ ಕಾಳಜಿ ಎಲ್ಲರಿಗೂ ಬರೋಲ್ಲ. ನಮ್ಮ ಹುಡುಗರು ಕರೆದವ್ರೆ ನಾ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಅವರು ಇದು ನನಗೆ ಅಲ್ಲಿ ಫೋನ್. ಕಾರ್ಯಕ್ರಮದಲ್ಲಿ ಮಮತಾ, ಉಪಪ್ರಾಂಶುಪಾಲರಾದ ರಮೇಶ್, ಗೋಳೂರು ಶಿವಕುಮಾರ್, ಮುನಿರಾಜು, ಪಾಲಿಕೆ ಮಾಜಿ ಸದಸ್ಯ HDK ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಪ್ರಕೃತಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಶಿರಾ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಸಿ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ನಾವು ಪರಿಸರ ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತದೆ. ಸುಂದರ ಪರಿಸರ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡುವುದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ. ಪ್ರತಿಯೊಬ್ಬರೂ ನೆಮ್ಮದಿಯಿಂದ ಬದುಕಬೇಕಾದಲ್ಲಿ ಉತ್ತಮ ಹಾಗೂ ಆರೋಗ್ಯಕರ ಪರಿಸರದ ಅವಶ್ಯಕತೆ ಇದೆ. ಗಿಡ ಮರಗಳು ಮಾನವನ ಜೀವನಾಡಿಗಳು. ನಾವೆಲ್ಲರೂ ಗಿಡಗಳನ್ನು ನೆಟ್ಟು ಪೋಷಿಸುವುದರ ಮೂಲಕ ಪರಿಸರ ಜಾಗೃತಿ ಮೂಡಿಸಬೇಕು. ಕಾಡುಗಳನ್ನು ಸಂರಕ್ಷಿಸಿದರೆ ಮಾತ್ರ ಭವಿಷ್ಯದಲ್ಲಿ ಎಲ್ಲರೂ ಸಮೃದ್ಧ ಜೀವನ ನಡೆಸಲು ಸಾಧ್ಯ ಅಂತ ಹೇಳಿದರು. ಇವತ್ತು ನಮ್ಮ ಭೂಮಿನಲ್ಲಿ ಆಗ್ತಾ ಪ್ರಕೃತಿನಲ್ಲಿ ಆಗ್ತಾ ಇರತಕ್ಕಂಥ ಏರುಪೇರುಗಳನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಯಾರಿಂದ ಸಾಧ್ಯ ಅಂದ್ರೆ ಅದು ನಾವು ನೆಡ್ತಕ್ಕಂಥ ಆ ಗಿಡ ಮರಗಳಿಂದ ಮಾತ್ರ ಸಾಧ್ಯ. ಒಂದು ಗಿಡ ತನ್ನ ಪ್ರಾರಂಭದಿಂದ ಅದು ಕೊನೆವರೆಗೂ ಕೊನೆ ಪಕ್ಷ ಅಂದ್ರೆ 40-30 ಇರ್ತದೆ ಅಂತೇಳಿ ನಾವು ಯಾಕಾಗದಾದ್ರೆ ಅದರ ಗಿಡದಿಂದ ಬರ್ತಕ್ಕಂಥ ಮೌಲ್ಯ ಎಷ್ಟು, ಪ್ರಕೃತಿಗೆ ಕೊಡ್ತಕ್ಕಂಥ ಕೊಡುಗೆ ಎಷ್ಟು ಅಂತೇಳಿ ನಾವು ಲೆಕ್ಕ ಹಾಕಿದ್ರೆ ಬಹುಶಃ ಆಶ್ಚರ್ಯ ಆಗ್ತದೆ.
ಮೂವತ್ತರಿಂದ 40 ಲಕ್ಷ ರೂಪಾಯಿ ಕೊಡುಗೆಯನ್ನು ಪ್ರಕೃತಿ ಕೊಡ್ತಕ್ಕಂಥ ಕೆಲಸವನ್ನು ಗಿಡ ಮರ ಮಾಡ್ತದೆ. ಅಂದ್ರೆ 30-40 ಲಕ್ಷ ಅಂತಂದ್ರೆ ಅದು ನಮ್ಮ ನಾವು ಕೊಟ್ಟಂತ ಕೆಟ್ಟ ಗಾಳಿ ಕಾರ್ಬನ್ ಡೈಆಕ್ಸೈಡ್ ನ ಅದನ್ನು ಸೇವಿಸಿ ಆ ಆಮ್ಲಜನಕವನ್ನು ಇವತ್ತು ಪ್ರಕೃತಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಪ್ರಕ್ರಿಯೆ ನಡೀತಕ್ಕಂಥದ್ದು ಗಿಡ ಮರಗಳಲ್ಲಿ ಮಾತ್ರ. ಆ ಪ್ರಕ್ರಿಯೆ ನಡೆಯುವುದರಿಂದ ಆಮ್ಲಜನಕ ಇದ್ರೆ ಮಾತ್ರ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲರಿಲ್ಲ. ನಾವು ಆಮ್ಲಜನಕವನ್ನು ಸೇವಿಸ್ತೀವಿ ಮತ್ತು ನಾವು ಅಂತಿಮವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರಕೃತಿಗೆ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಕುಡಿಯುವ ನೀರಿನ ಸರಬರಾಜು ಟ್ಯಾಂಕ್ಗಳು, ತೆರೆದ ತೊಟ್ಟಿಗಳು ಮತ್ತು ಸಾರ್ವಜನಿಕ ಶೌಚಾಲಯಗಳಲ್ಲಿ ನೀರು ಶೇಖರಣೆ ಮಾಡುವ ತೊಟ್ಟಿಗಳನ್ನು ವಾರಕ್ಕೊಮ್ಮೆ ಶುಚಿಗೊಳಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಮಾನ್ವಿಯಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಚ್ ಅನಿಲ್ ಕುಮಾರ್ ಜಾಗೃತಿ ಮೂಡಿಸಿದರು. ಮನೆಗಳು, ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು, ವಾಣಿಜ್ಯ ಸಂಕೀರ್ಣಗಳು, ಸಾರ್ವಜನಿಕ ಸ್ಥಳಗಳು ಹಾಗೂ ಖಾಲಿ ಜಾಗಗಳಲ್ಲಿ ನೀರು ದೀರ್ಘಕಾಲ ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು ಮತ್ತು ಆವರಣಗಳು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ನಿರುಪಯುಕ್ತ ಮತ್ತು ತ್ಯಾಜ್ಯ ವಸ್ತುಗಳು ಮಳೆ ನೀರು ಸಂಗ್ರಹವಾಗದಂತೆ ಶೀಘ್ರವಾಗಿ ಹಾಗೂ ಸುರಕ್ಷಿತವಾಗಿ ವಿಲೇವಾರಿ ಮಾಡಬೇಕು ಎಂದು ಕಾರ್ಯದರ್ಶಿಗಳಾದ ಎಚ್ ಅನಿಲ್ ಕುಮಾರ್ ತಿಳಿಸಿದರು. ಅಂಗನವಾಡಿ, ಶಾಲಾ ಕಾಲೇಜುಗಳು, ವಸತಿ ಶಾಲೆಗಳ ಮೇಲ್ಛಾವಣಿಗಳು ಮತ್ತು ಆವರಣದಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಹಾಗೂ ನೀರಿನ ಶೇಖರಣೆಗಳಲ್ಲಿ ಏಡಿಸ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಕ್ರಮ ವಹಿಸುವುದು ಮುಖ್ಯ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಫೀಕ್ ಹುಸೇನ್, ಅಮುಕ್ ಟಿವಿ, ಮಾನ್ವಿ. ಅಂತ್ಯಕ್ರಿಯೆಗೆ ತೆರಳಿದ್ದವರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿ ಗಾಯಾಳುಗಳು ಆಸ್ಪತ್ರೆಗೆ ಸೇರಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬಸವಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿ ಮೃತಪಟ್ಟಿದ್ದವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಚೀತೆಗೆ ಬೆಂಕಿ ಹಚ್ಚುವ ವೇಳೆ ಅವಘಡ ಸಂಭವಿಸಿದ್ದು, ಅಂತ್ಯಕ್ರಿಯೆ ಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ವರೆಗೆ ಬೆನ್ನಟ್ಟಿದ್ದ ಹೆಜ್ಜೆಯನ್ನು ದಾಳಿಯಿಂದ ಪಾರಾಗಲು ದಿಕ್ಕುಪಾಲಾಗಿ ಓಡಿದ್ರು. 40ಕ್ಕೂ ಹೆಚ್ಚು ಮಂದಿಯ ಮೇಲೆ ದಾಳಿ ನಡೆಸಿದೆ. ಗಾಯಾಳುಗಳು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೇನ್ ಫಿಮೇಲ್ ಕೊಟ್ಟರೆ 9 ಜನಕ್ಕೆ ನಿನ್ನೆ ಅಡ್ಮಿಷನ್ ಮಾಡ್ಕೊಂಡ್ವಿ. ನಿನ್ನೆ ನಮ್ಮ MLA ಸರ್ ಕೂಡ ಫೋನ್ ಮಾಡಿದ್ದಾರೆ, ಈ ಥರ ಆಗಿದೆ ಅಂತ. ನಮ್ಗೆ ಇಲ್ಲೇ ಮೀಟಿಂಗ್ ಇತ್ತು, DHO ಸರ್ ಕೂಡ ಬಂದಿತ್ತು, ಬಂದು ಎಲ್ಲರೂ ನೋಡ್ಕೊಂಡು ಎಲ್ಲ ಸ್ಟೇಬಲ್ ಇದ್ದಾರೆ. ಅದು ಕಚ್ಚಿರೋದೆಲ್ಲ ಊಟ ಎಲ್ಲ ಇರುತ್ತೆ, ಬೇರೆ ಏನಿರಲ್ಲ. ಸೊ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದಷ್ಟು ಇದಕ್ಕೆ ಎಕ್ಸ್ಟ್ರಾ ಏನು ಇನ್ವೆಸ್ಟಿಗೇಷನ್ ಮಾಡಬೇಕು, ಇಲ್ಲಿ ECG ಅದೆಲ್ಲ ಮಾಡಿಸ್ತಿದ್ದಾರೆ. ಸೊ 19 ಜನರು ಸ್ಟೇಬಲ್ ಇದ್ದಾರೆ ಇವತ್ತಿಗೆ. ಒಂದಷ್ಟು ಜನ ಹೋಗ್ಬೇಕು ಅಂತ ಅಂತಿದ್ದಾರೆ, ಏನಿಲ್ಲ ಮೈನರ್ ಇದ್ದಾರಲ್ಲ ಅವರೆಲ್ಲ. ಸೊ ಹೋಗೋರಿಗೆ ಏನು ಪ್ರಾಬ್ಲಮ್ ಇದೆ, ಅವ್ರಿಗೆ 4 ಜನಕ್ಕೆ ಹೋಗ್ಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಿಸಿಷಿಯನ್ ನೋಡ್ಬಿಟ್ಟು ಹೋಗ್ತಾರೆ, ಬೇರೆ ಸೀರಿಯಸ್ ಥರ ಯಾವುದು ಇದೆ ಎಲ್ಲ ನಾರ್ಮಲ್ ಇದ್ದಾರೆ. ಇವತ್ತಿರಲಿ, ಇವತ್ತು ನಾಳೆನೂ ಇರಲಿ ಬೇಕಿದೆ, ಸ್ವಲ್ಪ ಜಾಸ್ತಿ ಅಲ್ಲಿ ಹೋದ್ರೆ ಸುಮ್ಮನೆ ಮತ್ತೆ ಟೆನ್ಷನ್ ಆಗುತ್ತೆ. ಇಲ್ಲೇ ಇದ್ದು ನಾಳೆ ಡಿಸ್ಟರ್ಬ್ ಮಾಡೋಣ. ಘಟನೆ ಹೆಂಗಾಗಿತ್ತು ಸರ್? ಘಟನೆ ಆಗಿದ್ದಕ್ಕೆ ಹೋಗಿದ್ದವರು ಅಂತ್ಯಕ್ರಿಯೆಗೆ ಹೋಗಿದಾಗ ಅಲ್ಲಿ ಹೆಜ್ಜೆ ನೀರೊಂದು ಪಾಪ ನೋಡಿಲ್ಲ, ಅದು ಅದಕ್ಕೆ ಬೆಂಕಿ ಹಾಕಿದಾರಲ್ಲ ಭರತ್ ಪುತ್ರ ಕೆಳಗಡೆ. ಸೊ ಸಡನ್ ಬಂದು ಕಚ್ಬಿಡೋದು ಆಗ್ತಾನೆ ಇರುತ್ತಲ್ಲ ಈ ಥರ ಇನ್ಸಿಡೆಂಟ್ಸ್, ಪಾಪ ಗೊತ್ತಿಲ್ಲ ಜನರಿಗೆ ಈ ಥರ ಆಗಿರೋದು. ಸೊ ಏನು ಸೀರಿಯಸ್ ಇಲ್ಲ, ಕರೆ ಕೊಡ್ತಿರೋಗಿದ್ರು ಅವ್ರು ನಮ್ಮ ಸಂಬಂಧಿಕರು, ಅದರಿಂದ ನಾವು ಸಾವಾಗ ಹೋದ ತಕ್ಷಣ ಮತ್ತೆ ಶತಕಟ ಹತ್ರ ಮಸಾನೆಕಟ್ಟೆ ಶತಕಟ ಹತ್ರ ಆಗ ಮಸಾನೆಕಟ್ಟೆಗೆ ಹೋದಾಗ ನಾವು ಹೋದ ತಕ್ಷಣ ಪೂಜೆ ಮಾಡೋಕ್ಕೆ ಎಲ್ಲ ಇದು ಮಾಡಿದ್ವಲ್ಲ, ಆದ ತಕ್ಷಣ ಏನು ಮಾಡ್ಬಿಟ್ಟ ಜೇನುಗಳು ದೊಡ್ಡ ಜೇನು ಹುಳು ಎದ್ದುಬಿಟ್ಟದೆ ಎಲ್ಲರಿಗೂ ಸಿಕ್ಕಾಬಿಟ್ಟಾಗ ಕಡಿದು ಬೀಳ್ತಾಗ ಒಂದು 30 ಸೀಟ್ಗೆ ಸಿಕ್ಕಾಬಿಟ್ಟಾಗ ಕಡಿದು ಬೀಸಾಕ ಎಲ್ಲ ತಪ್ಪಿಸ್ಕೊ ಹೋಗೋದೇ ಸಂಕಟ ಆಗೋಯ್ತು. ನಮ್ಮ ಓಡೋಗೋದು ಅಲ್ಲಿಗೂ ಬರೋವು, 1 ಕಿಲೋಮೀಟ್ರ್ ದೂರ ಬಂದವ ಎಲ್ಲರೂ ಕಚ್ಚಿಕೊಂಡು ಸುಮಾರು ಜನ ಅಲ್ಲಿ ಪಾಪ ಬಿದ್ದೋಗ್ಬಿಟ್ಟು ಮಹಿಳೆಯರು ಹೆಂಗಸರು ಒಂದು 7-8 ಸೀಟ್ ಬರೀ ಹೆಂಗಸರು ಅಲ್ಲೆಲ್ಲ ಒದಗಡಕ್ಕಾಗಲಿಲ್ಲ, ಅವ್ರಿಗೆ ಓಡೋಕ್ಕಾಗಲಿಲ್ಲ. ಓಡೋಕ್ಕಾಗದ ಕಾರಣ ಎಲ್ಲ ಸಿಗಾಕೊಂಡ್ರು, ಚಂದ ಕಡಿದು ಮುಸ್ಲಿಂ ವಾರ ಮೈ ಕೈ ಎಲ್ಲ ಕಡಿದು ಇಟ್ಟು ಎಲ್ಲ ಗ್ಯಾನ್ ತಪ್ಪೋಗಿ ಮುಂಚೆ ತಪ್ಪೋಗಿ ಎಲ್ಲ ಬಿದ್ದೋಗ್ಬಿಟ್ರು. ಗ್ಯಾನ ತಪ್ಪೋಗಿ ಮುಂಚೆ ತಪ್ಪಿ ಬಿದ್ದೋದಾಗ ಆಗ ನಾವೇ ನಮ್ಮ ಸ್ವಲ್ಪ ಜನಕ್ಕೆ ಕಚ್ಚಿತಿರೋಲ್ಲ, ಅವರು ನಾಗರಾಜ್ ಅಂದ್ಬಿಟ್ಟು ನಮ್ಮ ಬಾಮ ಇದ್ದವರು ಪಾಪ ಎಲ್ಲರೂ ಕರೆ. ಗುಬ್ಬಿ ಪಟ್ಟಣದ ಶ್ರೀ ಚಿದಂಬರ ಆಶ್ರಮ ವತಿಯಿಂದ ಆಶ್ರಮದ ಸಭಾಂಗಣದಲ್ಲಿ ಶ್ರೀ ದತ್ತಾಂಜನೇಯರ ಬ್ರಹ್ಮ ಕಲಶ ಕುಂಭಾಭಿಷೇಕ ಮಹೋತ್ಸವವು 10 ರಿಂದ 14 ರವರೆಗೂ ನೆರವೇರಲಿದೆ ಅಂತ ಚಿದಂಬರ ಆಶ್ರಮ ವ್ಯವಸ್ಥಾಪಕ ಟ್ರಸ್ಟಿ ಡಾಕ್ಟರ್ ಸಚ್ಚಿದಾನಂದ ಶರ್ಮಾ ತಿಳಿಸಿದ್ದಾರೆ.
ಪಟ್ಟಣದ ಚಿದಂಬರಾಶ್ರಮದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 10ರಂದು ಶ್ರೀ ದತ್ತಾಂಜನೇಯರ ಬ್ರಹ್ಮ ಕಳಶ ಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ಬೆಳಗಿನಿಂದಲೇ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಆರಂಭವಾಗಿ ಪುಣ್ಯಾಹತೊಂದಿಗೆ ಗಣಪತಿ ಹೋಮ ನವಗ್ರಹ ಹೋಮ ಆರಂಭವಾಗಿ ಜುಲೈ 14ರ ಭಾನುವಾರ ದತ್ತಾತ್ರೇಯಯಾಗ ಪೂರ್ಣಾಹುತಿ ನೆರವೇರಿಸಲಿದ್ದು, ಅಂದು ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು, ಆಶ್ರಮದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜುಲೈ 14ರ ಭಾನುವಾರದಂದು ಮಹೋತ್ಸವದ ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಮಧ್ಯಾಹ್ನ 3 ಗಂಟೆಗೆ ಶ್ರೀ ಕ್ಷೇತ್ರ ಶ್ರೀ ಚಿದಂಬರಾಶ್ರಮದ ವಿಶ್ವಸ್ತರು ಕುಂಭಾಭಿಷೇಕ ಸಮಿತಿ ಹಾಗೂ ಭಕ್ತ ಬೃಂದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಶಿರಳಗಿ ರಾಜಾರಾಮ್ ಆಶ್ರಮದ ಬ್ರಹ್ಮಾನಂದ ಭಾರತೀ ಸ್ವಾಮಿ, ಅಗಡಿ ಆನಂದವನದ ವಿಶ್ವನಾಥ ಚಕ್ರವರ್ತಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಕೇಂದ್ರ ಸಚಿವ ವಿ ಸೋಮಣ್ಣ, ಶಾಸಕ ಎಸ್ಆರ್ ಶ್ರೀನಿವಾಸ್ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರು ಗಣ್ಯರು ಆಗಮಿಸಲಿದ್ದು, ಭಕ್ತರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಶ್ರಮದ ಆಗಮಿಕರಾದ ಅತಿದಾನಂದರು ತಿಳಿಸಿದರು. ಇದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.